ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಲ್ಲಿಗೆ ಹೋಗಿರುವಂತದ್ದು ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಏನೊಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಇವತ್ತು ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಪ್ರಮುಖವಾಗಿ ಮೂರ್ನಾಲ್ಕು ವಿಚಾರಗಳು ಇಲ್ಲಿರುವಂಥದ್ದು ಮೊದಲನೇ ವಿಚಾರ ಮೂಢ ಹಾಗೂ ವಾಲ್ಮೀಕಿ ಹಗರಣದ ವಿಚಾರ ಈ ವಿಚಾರ ಬಗ್ಗೆ ಏನು ಸಿ ಎಂ ಸಿದ್ದರಾಮಯ್ಯ ಹಾಗೂ ಅವ್ರ ಸರ್ಕಾರ ಏನು ಸಮರ್ಥನೆ ಕೊಡುತ್ತೆ ಹೈಕಮಾಂಡ್ಗೆ ಅಂದ್ರೆ ಮೂಡ ಹಾಗೂ ವಾಲ್ಮೀಕಿ ವಿಚಾರದಲ್ಲಿ ಸರ್ಕಾರ ತಪ್ಪು ಮಾಡಿದೆಯಾ ಅನ್ನುವಂತಹ ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ ಒಂದು ಏಕೆಂತಂದರೆ ಇದೇ ಮೂಢ ವಿಚಾರವಾಗಿ ಬಿ ಜೆ ಪಿ ಪಾದಯಾತ್ರೆಯನ್ನು ಹೊರಟಿದೆ ಮೈಸೂರಿಗೆ ಹೀಗಾಗಿ ದಿನ ದಿನಕ್ಕೆ ಇದು ವಿಪಕ್ಷಗಳಾದಂತಹ ಬಿ ಜೆ ಪಿ ಮತ್ತು ಏನು ಜೆ ಡಿ ಎಸ್ ಮೈತ್ರಿ ಪಾದಯಾತ್ರೆಯನ್ನು ಪಾದಯಾತ್ರೆ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ಸರ್ಕಾರದ ನಿಲುವೇನು ಅನ್ನುವಂತಹ ವಿಚಾರವನ್ನು ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ತಿಳಿಸಬೇಕಾಗುತ್ತೆ ಎರಡನೇ ವಿಚಾರ ಏನು ಅಂತಂದರೆ ವಾಲ್ಮೀಕಿ ಹಗರಣದಲ್ಲಿ ಕೂಡ ಶಾಸಕ ಅಂದ್ರೆ ಏನು ಎಂ ಮಿನಿಸ್ಟರ್ ಆಗಿದ್ದಂತ ನಾಗೇಂದ್ರ ಈಗ ಅರೆಸ್ಟ್ ಆಗಿದ್ದಾರೆ ಈ ವಿಚಾರದ ಬಗ್ಗೆಯೂ ಹೈಕಮಾಂಡ್ ಸ್ಪಷ್ಟನನ್ನ ಕೇಳುತ್ತೆ ಮತ್ತೊಂದೇನೆಂದ್ರೆ ಈ ಒಂದು ಕಾಂಗ್ರೆಸ್ ಏನು ಸಿಎಂ ಇದ್ದಾರೆ ಅವರ ಸಭೆಯಲ್ಲಿ ಆಗಿರುವಂತದ್ದು ಕಾಂಗ್ರೆಸ್ ಆಡಳಿತ ಯಾವ್ಯಾವ ರಾಜ್ಯದಲ್ಲಿ ಆ ಎಲ್ಲ ರಾಜ್ಯಗಳ ಅಂದ್ರೆ ತೆಲಂಗಾಣ ಕರ್ನಾಟಕ ಹಿಮಾಚಲ ಪ್ರದೇಶ ಇಂತಹ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಭೆ ನಡೀತಿದೆ ಏಕೆಂತಂದ್ರೆ ಮುಂದೆ ಮೂರ್ನಾಲ್ಕು ಮೂರು ಏನು ರಾಜ್ಯಗಳ ವಿಧಾನಸಭಾ ಚುನಾವಣೆ ಬರುತ್ತೆ ಮೂರು ತಿಂಗಳಲ್ಲಿ ಈ ಕುರಿತು ಸಿದ್ಧತೆ ಮಾಡ್ಕೊಳ್ಳೋಕೆ ಅಂತ ಈ ಒಂದು ಸಭೆಯನ್ನ ಕರಲಾಗಿದೆ ಅನ್ನುವಂಥದ್ದು ಕೇಳಿ ಬಂದಿದೆ ಬಟ್ ಮುಂದೇನಾಗುತ್ತೋ ಗೊತ್ತಿಲ್ಲ ಬಟ್ ಇದೆಲ್ಲಕ್ಕಿಂತ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಪ್ರವಾಸ ಹೋಗಿರುವಂತದ್ದು ಒಂದಿಷ್ಟು ಸಚಿವರಿಗೆ ಡವ ಡವ ಶುರು ಮಾಡಿದೆ ಆತಂಕವನ್ನ ಉಂಟು ಮಾಡಿದೆ ಏಕೆಂತ ಅಂದ್ರೆ ಆರೇಳು ಸಚಿವರನ್ನ ಮಂತ್ರಿ ಸ್ಥಾನದ ಕೆಳಗಿಳಿಸ್ತಾರಾ ಅಥವಾ ಕಾರ್ಯ ಬದಲಾವಣೆ ಬದಲಾವಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದಿದೆ ಏಕೆಂತಂದ್ರೆ ಲೋಕಸಭಾ ಚುನಾವಣೆ ಆದ ನಂತರದಿಂದಲೂ ಏನು ಒಂದಿಷ್ಟು ಸಚಿವರು ಕೂಡ ಸಚಿವರ ವಿರುದ್ಧ ಶಾಸಕರು ಸಿಡಿದೆದ್ದಿದ್ರು ಏನು ಅವರು ನಮ್ಮ ಇಲಾಖೆಯಲ್ಲಿ ಮೂಗು ತೋರಿಸ್ತಾರೆ ಅವರ ಆಡಳಿತ ಸರಿ ಇಲ್ಲ ಅವರು ಕೇವಲ ಏನು ತಮ್ಮ ಕ್ಷೇತ್ರಕ್ಕೆ ಮಾತ್ರ ಸಚಿವರಾಗಿದ್ದಾರೆ ಉಸ್ತುವಾರಿ ಸಚಿವರಾಗಿಯೂ ಕೂಡ ಅವರು ಫೇಲ್ ಆಗಿದ್ದಾರೆ ಹೀಗಾಗಿ ಅವ್ರನ್ನ ಚೇ ಮಾಡಬೇಕು ಇಲ್ಲ ಅಂತ ಅಂದ್ರೆ ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅವರ ಬದಲು ಬೇರೆಯವರಿಗೆ ಕೊಡಬೇಕು ಅನ್ನುವಂತಹ ಚರ್ಚೆ ಕೂಡ ನಡೀತಿದೆ ಹೀಗಾಗಿ ಆರೋಳು ಸಚಿವರನ್ನ ಬದಲಾವಣೆ ಮಾಡ್ತಾರೋ ಅಥವಾ ಖಾತೆ ಬದಲಾವಣೆ ಮಾಡ್ತಾರೋ ಇದು ಕೂಡ ಒಂದು ಕುತೂಹಲ ಮೂಡಿಸಿರುವಂಥದ್ದು ಹಾಗೇನೆ ಅಂತ ಹಾಗೇನೆ ಏನು ಮಾಜಿ ಸಚಿವ ಆಗಿರುವಂತಹ ನಾಗೇಂದ್ರ ಈಗ ಜೈಲುಪಾಲ್ ಆಗಿದ್ರೆ ಪರಪನ ಅಗ್ರಹಾರದಲ್ಲಿದೆ ಅವರ ಒಂದು ಸ್ಥಾನ ಈಗ ಖಾಲಿ ಇರುವಂತದ್ದು ಸಚಿವ ಸ್ಥಾನ ಆ ಸ್ಥಾನಕ್ಕೆ ಯಾರು ಇರ್ ತಗೋಬೇಕು ಆ ಒಂದು ಸಚಿವ ಸ್ಥಾನಕ್ಕೆ ಯಾರಿಗೆ ರಿಪ್ಲೇಸ್ ಮಾಡಬೇಕು ಅದಕ್ಕೆ ಈಗ ಹತ್ತಕ್ಕೂ ಹೆಚ್ಚು ಶಾಸಕ ಶಾಸಕರು ಪೈಪೋಟಿ ನಡೆಸ್ತಾ ಇದ್ರೆ ಅವರಲ್ಲಿ ಯಾವ ಲಿಂಗಾಯತ ಕೋಟ ಕೊಡಬೇಕು ಒಕ್ಕಲಿಗ ಕೊಡ್ಬೇಕು ಈಡಿಗೆ ಕೊಡಬೇಕು ಹೀಗೆ ಒಂದಿಷ್ಟು ವಿಚಾರಗಳು ಕೂಡ ಇದೆ ಈ ವಿಚಾರ ಕುರಿತು ಮಾತನಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಮೂಲಗಳ ಮಾಹಿತಿ ಬಟ್ ಒಂದೇನಂತಂದ್ರೆ ಏನು ನಾಗೇಂದ್ರ ಅವರ ಸ್ಥಾನಕ್ಕೆ ಬಿ ಕೆ ಹರಿಪ್ರಸಾದ್ ತಗೋಬೇಕು ಅನ್ನುವಂಥದ್ದು ಹೈಕಮಾಂಡ್ ಕೂಡ ಹೇಳ್ ಹೇಳ್ತಾ ಇದೆ ಅನ್ನುವಂಥದ್ದು ಲೆಕ್ಕಾಚಾರ ಏಕೆಂತಂದ್ರೆ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಅವರಿಗೆ ಏನು ಸಚಿವ ಸ್ಥಾನ ಸಿಗಬೇಕಿತ್ತು ಬಟ್ ಮಿಸ್ ಆಗಿತ್ತು ಅದೇ ಕಾರಣಕ್ಕೆ ಈಗ ಹರಿಪ್ರಸಾದ್ ಅವರನ್ನ ಕ್ಯಾಬಿನೆಟ್ಗೆ ತಗೋಬೇಕು ಅನ್ನುವಂತಹ ಚರ್ಚೆ ಕೂಡ ಎದ್ದಿರುವಂತದ್ದು ಬಟ್ ಇಲ್ಲದ ಒಂದಿಷ್ಟು ನೋಡೋದಾದ್ರೆ ಜಮೀರ್ ಅಹಮದ್ ಕೂಡ ನಿನ್ನೆ ಒಂದು ಮಾತನ್ನ ಹೇಳಿದರೆ ಆ ಮಾತು ಸಾಕಷ್ಟು ಕುತೂಹಲವನ್ನ ಉಂಟು ಮೂಡಿಸಿದೆ ಏನಂತಂದ್ರೆ ಇರುವಷ್ಟಿನ ಜನರಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಏನು ನಾನು ಮಂತ್ರಿ ಆಗ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ ಮತ್ತೆ ನಾನು ಎಷ್ಟು ದಿಸ ಇರ್ತೀನೋ ಇಲ್ಲೋ ಗೊತ್ತು ನನಗೆ ಗೊತ್ತಿಲ್ಲ ನಾನು ಜೀವಂತವಾಗಿ ಎಷ್ಟು ದಿಸ ಇರ್ತೀನೋ ನನಗೆ ಗೊತ್ತಿಲ್ಲ ದೇವರ ಹಣೆ ಬರ ಬರಿತಾನೆ ನಾನು ಎಂದಿಗೂ ದೇವರ ಮೇಲೆ ಭಾರ ಹಾಕಿ ಬದುಕೋನು ಅದಕ್ಕೆ ನಾನು ಆಸೆ ಪಡಲ್ಲ ಇರುವಷ್ಟು ದಿಸ ಜನರಿಗಾಗಿ ಏನ್ ಕೆಲಸ ಮಾಡಬೇಕು ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಅಂತ ಹೇಳಿದರೆ ಹಾಗೆ ನಾವು ಸ್ವತಂತ್ರ ಯಾವ ಆಸ್ತಿಯನ್ನು ತೆಗೆದುಕೊಂಡು ಹೋಗಲ್ಲ ಅಂತ ಹೇಳಿದರೆ ಇದು ಏನಂತಂದ್ರೆ ಸಂಪುಟ ಸರ್ಜರಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಇಲ್ಲಿ ಉಂಟು ಮಾಡಿರೋದು ಹೀಗಾಗಿ ಏನು ಒಂದಿಷ್ಟು ಕುತೂಹಲ ಮೂಡಿಸಿದೆ ಸಿಎಂ ದೆಹಲಿಗೆ ಹೋಗಿರುವಂತದ್ದು ಈ ಕುರಿತು ನಮ್ಮ ಜೊತೆ ಚರ್ಚೆ ಮಾಡಕ್ಕೆ ವಿಜಯ್ ಸಾರದ್ರೆ ಅವ್ರು ಕೇಳೋಣ ಸರಿ ಏನು ಇದ್ರ ಬಗ್ಗೆ ಅದ ಈಗ ಸದ್ಯದ ಮಾಹಿತಿ ಪ್ರಕಾರ ಸಿಎಂ ಮತ್ತು ಡಿ ಸಿ ಎಂ ಡೆಲ್ಲಿಗೆ ಹೋಗಿದ್ದಾರೆ ವಿಷಯ ಅಷ್ಟೇ ರಾಜ್ಯದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು ಮೂಡ ಹಗರಣ ಸೊ ಮೂಡ ಹಗರಣ ತುಂಬಾ ಗಂಭೀರ ಸ್ವರೂಪ ಪಡ್ಕೊಂಡಿದೆ ಸೊ ಇಲ್ಲಿ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಸಾಕಷ್ಟು ನಡೀತಾ ಇದೆ ವಿರೋಧ ಪಕ್ಷಗಳು ಮುಗಿ ಬೀಳ್ತಾ ಇದೆ ಸೊ ಪಾದಯಾತ್ರೆಗಳನ್ನು ಕೂಡ ಈಗ ಶುರು ಮಾಡಿದ್ದಾರೆ ಸೊ ಏನೋ ಅದು ಒಂದಲ್ಲ ಎರಡೆರಡು ಪಾದಯಾತ್ರೆಗಳು ಅಂದ್ರೆ ಬಿಜೆಪಿಯಲ್ಲಿ ಎರಡೆರಡು ಬಣಗಳು ಸೇರ್ಕೊಂಡು ಪಾದಯಾತ್ರೆ ಅಂದ್ರೆ ಸರ್ಕಾರದ ವಿರುದ್ಧ ಒಂದು ಪಾದಯಾತ್ರೆ ಮೈಸೂರಿಗೆ ಇನ್ನೊಂದು ಪಾದಯಾತ್ರೆ ಬಳ್ಳಾರಿ ಕೂಡಲ ಸಂಗಮದಿಂದ ಬಳ್ಳಾರಿ ಹೋಗಿ ಹೋಗ್ತಾ ಇದೆ ಸೊ ಈ ನಡುವೆ ಯಾಕೆ ಸಿಎಂ ಮತ್ತು ಡಿ ಸಿ ಅಲ್ಲಿ ಹೋದ್ರು ಅನ್ನೋದು ಒಂದು ಬಹಳಷ್ಟು ಕುತೂಹಲ ಆ ಪಕ್ಷದ ಶಾಸಕರಿಗೆ ಮತ್ತು ಕಾರ್ಯಕರ್ತರಿಗಿದೆ ಒಂದು ಇಲ್ಲಿ ತುಂಬಾ ಗಮನಿಸಬೇಕಾದಂತ ಅಂಶ ಅಂದ್ರೆ ನಾಗೇಂದ್ರ ಅವರು ಈಗ ಸ್ಥಾನನ ಕಳ್ಕೊಂಡಿದ್ದಾರೆ ಸಚಿವ ಸ್ಥಾನನ ಸೊ ಏನು ಮುಡ ಹಗರಣ ನಂತರ ಏನು ಬಂತು ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣದಲ್ಲಿ ಪ್ರಬಲವಾದಂತ ಪ್ರಮುಖವಾದಂತ ಆರೋಪಿ ಅನ್ನೋ ಅರ್ಥದಲ್ಲಿ ಅವರನ್ನು ಏನು ಕೆಳಗಿಳಿಸ್ಲಾಯ್ತು ಅದಾದ ನಂತರ ಈಗ ಆ ಸ್ಥಾನ ಯಾರಿಗೆ ಕೊಡಬೇಕು ಅನ್ನೋದು ಚರ್ಚೆ ಅದು ಒಂದು ಆಮೇಲೆ ಪ್ರಮುಖವಾಗಿ ವಾಲ್ಮೀಕಿ ಹಗರಣದ ಚರ್ಚೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಜೊತೆ ಸಿ ಎಂ ಮತ್ತು ಡಿ ಸಿ ಎಂ ಚರ್ಚೆ ಮಾಡ್ತಾರ ಅನ್ನೋದು ಒಂದು ಆಮೇಲೆ ಅದಾದ ನಂತರ ಏನು ಈ ಮೂಡ ಹಗರಣ ಇದೆ ಅದು ಕೂಡ ಸಾಕಷ್ಟು ಸದ್ದು ಮಾಡಿರೋದ್ದು ಆ ಬಗ್ಗೆನೂ ಅಲ್ಲಿ ಚರ್ಚೆ ಆಗ್ತದೆ ಅದೆಲ್ಲದರ ನಡುವೆ ಅವಾಗವಾಗ ಕೂಗ್ ಕೇಳಿ ಬರ್ತಾ ಇತ್ತು ಶಾಸಕರು ಸಚಿವರನ್ನ ಬದಲಾವಣೆ ಮಾಡ್ಬೇಕು ಅಂತ ಒಂದಿಷ್ಟು ಶಾಸಕರು ಪಟ್ಟಿ ಹಿಡಿತಾ ಇದ್ರು ಸೊ ಶಾಸಕರ ಬದಲಾವಣೆ ಏನು ಸಚಿವರ ಬದಲಾವಣೆ ಕೂಡ ಇಲ್ಲಿ ಆಗ್ಬೇಕು ಅನ್ನೋದು ಪ್ರಬಲವಾಗಿ ಕೇಳಿ ಬರ್ತಾ ಇರತಕ್ಕಂಥ ಒಂದು ಧ್ವನಿ ಸೊ ಈ ನಿಟ್ಟಿನಲ್ಲಿ ಅಹ್ ಏನು ಇಲ್ಲಿ ಯಾವ ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಒಂದಿಷ್ಟು ಜನಗಳು ಈಗ ಮನೆ ಅಹ್ ಕುಲಕರ್ಣಿ ವಿನಾಯ್ ಕುಲಕರ್ಣಿ ಕೂಡ ಒಂದಿಷ್ಟು ಮಾತಾಡಿದ್ರು ಯಾರೋ ಬೈರತಿರುದ್ಧ ಸೊ ಅವರು ಕೂಡ ಆಕಾಂಕ್ಷಿ ಆಗಿದ್ರು ಅಂದ್ರೆ ನಾನು ಕೂಡ ಸಚಿವ ಆಗ್ಬಹುದು ಅಂತ ಬಹಳಷ್ಟು ಜನ ಇದ್ದಾರೆ ಹೌದು ಆಗಿದೆ ಇದಾರೆ ಏನಂದ್ರೆ ರಾಜಣ್ಣ ಅವರು ಅವಾಗವಾಗ ಅವರು ಬಾಂಬ್ ಹಾಕ್ತಾನೆ ಇರ್ತಾರೆ ಬೇಕು ಮೂರು ಡಿ ಸಿಎಂ ಬೇಕು ಅಂತ ಹೇಳ್ತಾ ಇದ್ರು ಡಿ ಸಿಎಂ ಸುದ್ದಿ ಪಕ್ಕಿಟ್ಟರು ಕೂಡ ಈಗ ಕೆಪಿಸಿಸಿ ಸ್ಥಾನದ ಮೇಲೆ ಕೂಡ ಅವ್ರು ಕಣ್ಣಿತ್ತು ಸೊ ನನಗ್ ಕೊಡಬಹುದು ನಾನು ಆಗಬಲ್ಲೇ ನನಗೆ ಆ ತಾಕತ್ತಿದೆ ಅನ್ನೋ ಅರ್ಥದಲ್ಲಿ ಕೂಡ ರಾಜಣ್ಣ ಅವ್ರು ಮಾತಾಡಿದ್ರು ಸೊ ಇವೆಲ್ಲದರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಿಎಮ್ ಮತ್ತು ಆ ಏನೋ ಡಿಸಿಎಂ ಇದಾರೆ ಇಬ್ರು ಹೋಗಿ ಅಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ ಅನ್ನೋದು ಒಂದು ಸುದ್ದಿ ಕೇಳಿ ಬರ್ತಾ ಇದೆ ಸರ್ ಇನ್ನೊಂದ್ ಏನಂದ್ರೆ ಇಲ್ಲಿ ಮೊನ್ನೆ ಏನು ಲೋಕಸಭೆ ಲಕ್ಷ ಅಂತಲ್ಲ ಅದ್ರಲ್ಲಿ ನೂರಾ ಮೂವತ್ತೈದು ಎಂಎಲ್ಎಗಳಿದಾರಲಾ ಅದ್ರಲ್ಲಿ ಎಂಬತ್ಮೂರು ಎಂಎಲ್ ಗಳು ಮಾತ್ರ ಲೀಡ್ ಅನ್ನು ಕೊಡ್ಸಿದಾರೆ ಇನ್ನುಳಿದಂತಹ ಶಾಸಕರು ತಮ್ಮ ಕ್ಷೇತ್ರ ಲೀಡ್ ಕೊಡ್ಸಿಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅನ್ನುವಂತ ಆರೋಪ ಇದೆ ಹೌದು ಅದು ಒಂದು ವಿಚಾರ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಲೀಡ್ ಕೊಡ್ಸಿದ್ ಕೇವಲ ಹದ್ನೆಂಟು ಸಚಿವರು ಮಾತ್ರ ಇನ್ನುಳಿದ ಸಚಿವರು ಲೀಡ್ ಕೊಡ್ಸಿಲ್ಲ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಕೆಲಸ ಮಾಡಿಲ್ಲ ಅನ್ನುವಂತ ಆರೋಪ ಬಂದಿದೆ ಈ ಆರೋಪ ಏನಂದ್ರೆ ಮಧುಸೂರನ್ ಮಿಸ್ತ್ರಿ ಅವರು ಲಾಸ್ಟ್ ಒಂದು ಟೂ ವೀಕ್ಸ್ ಬ್ಯಾಕ್ ಬೆಂಗಳೂರಿಗೆ ಬಂದಿದ್ರು ಆಗ ಎಲ್ಲ ಕಾರ್ಯಕರ್ತರು ಮುಖಂಡರ ಸಭೆಯನ್ನ ಕರೆದ್ರು ಆಗ ಎಲ್ಲರಿಂದ ರಿಪೋರ್ಟ್ ತಗೊಂಡಿದ್ದಾರೆ ಅಂದ್ರೆ ಎಲ್ ಎ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರದ್ದು ಅಂದ್ರೆ ತಮ್ಮ ಕ್ಷೇತ್ರದಲ್ಲಿ ಪಕ್ಷ ಹೆಂಗಿದೆ ಪಕ್ಷ ಸಂಘಟನೆ ಆಗ್ತಿದೆ ಹಾಗೆನೇ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಹೆಂಗೆ ಮುನ್ನಡೆಸಿದ್ರು ಅಂದ್ರೆ ಕಾರ್ಯಕರ್ತರನ್ನ ಹೆಂಗ್ ಒಗ್ಗೂಡಿಸಿದ್ರು ಅಂದ್ರೆ ಸೋಲಿಗೆ ಏನ್ ಕಾರಣ ಐತಿ ಎಲ್ಲ ವಿಚಾರಗಳನ್ನ ಕೇಳಿದಾರೆ ಬಟ್ ಆಗ ಒಂದಿಷ್ಟು ಒಪಿನಿಯನ್ಗಳು ಕೂಡ ಬಂದಿದೆ ಅಲ್ಲಿ ಅಂದ್ರೆ ಅವಾಗೆಲ್ಲ ಹೇಳಿರೋದೇನಂದ್ರೆ ಸಚಿವರ ವಿರುದ್ಧ ಒಂದಿಷ್ಟು ಧ್ವನಿ ಎತ್ತಿದ್ದಾರೆ ಶಾಸಕರಾಗಿರ್ಬೋದು ಮುಖಂಡರಾಗಿರ್ಬೋದು ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಅವರು ಸುಮ್ಮನೆ ಹೆಸರಿ ಮಾತ್ರ ಸಚಿವರಾಗಿದ್ದಾರೆ ಉಸ್ತುವಾರಿ ಸಚಿವರಾಗಿದ್ದಾರೆ ಅಂದ್ರೆ ಸಂಪೂರ್ಣ ಕೆಲಸ ಮಾಡ್ತಿಲ್ಲ ಅಂದ್ರೆ ಕಾರ್ಯಕರ್ತರ ಜೊತೆ ಅವರು ಅನ್ಯ ಅಂದ್ರೆ ಸಂಬಂಧ ಇಟ್ಕೊಂಡಿಲ್ಲ ಬರ್ತಾ ಇಲ್ಲ ಕ್ಷೇತ್ರಕ್ಕೆ ಸರಿಯಾಗಿ ಅನ್ನುವಂತ ಒಂದಿಷ್ಟು ದೂರವನ್ನ ಕೊಟ್ಟಿದ್ದಾರೆ ಹೀಗಾಗಿ ಏನಂದ್ರೆ ಆರಿದ ಏಳು ಸಚಿವರು ಅವ್ರ ವಿರುದ್ಧ ದೂರ ಕೊಟ್ಟಿರುವಂತದ್ದು ಹೀಗಾಗಿ ಮಧುಸೂರನ್ ಮಿಸ್ತ್ರಿ ಅವರ ಕೊಟ್ಟಂತಹ ದೂರನ್ನ ಅಂದ್ರೆ ವರದಿಯನ್ನ ಈಗ ಹೈಕಮಾಂಡ್ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರು ಏನಂತಂದ್ರೆ ಖಾತೆ ಬದಲಾವಣೆ ಮಾಡ್ತಾರೋ ಸಚಿವರದ್ದು ಅಥವಾ ಅವರ ಅವ್ರ ಬದಲಿಗೆ ಬೇರೆ ರಿಪ್ಲೇಸ್ ಮಾಡ್ತಾರೋ ಅನ್ನುವಂಥದ್ದು ಈ ಪ್ರಶ್ನೆ ಕರೆ ಸರ್ ಈಗ ಅಲ್ಲ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಒಂದಿಷ್ಟು ಬದಲಾವಣೆ ಸಾಧ್ಯತೆ ಜಾಸ್ತಿ ಕಂಡು ಬರ್ತದೆ ಅಂದ್ರೆ ಈಗಿರೋ ಸಿಚುಯೇಷನ್ ಪ್ರಕಾರ ಅಂದ್ರೆ ನೀವ್ ಹೇಳ್ದಂಗೆ ಲೋಕಸಭೆ ಚುನಾವಣೆಯಲ್ಲಿ ಯಾರು ಪರ್ಫಾರ್ಮೆನ್ಸ್ ಸರಿ ಮಾಡಿಲ್ಲ ಅವ್ರನ್ನ ಆ ಪಕ್ಕ ಸರ್ಸ್ಬೇಕು ಅನ್ನೋದು ಬರ್ತಾ ಇತ್ತು ಈಗ ಅದೇ ಪಟ್ಟನ ಒಂದಿಷ್ಟು ಶಾಸಕರು ಹಿಡ್ಕೊಂಡು ಕೂತಿದ್ದಾರೆ ಹೌದು ಈ ನಿಟ್ಟಿನಲ್ಲಿ ಒಂದಿಷ್ಟು ಶಾಸಕರು ಪತ್ರದ ಮುಖ್ಯನ ಕೂಡ ಹೈಕಮಾಂಡ್ ಅವರಿಗೆ ಮನ ಮುಡ್ಸಿದ್ದಾರೆ ಹೌದು ಅಲ್ವಾ ಬಟ್ ನನಗೆ ಇನ್ನೊಂದ್ ಸರಿ ಜಮೀರ್ ಅಹಮದ್ ಒಂದಿಷ್ಟು ಎಮೋಷನಲ್ ಆಗಿ ಅಥವಾ ಭಾವನಾತ್ಮಕವಾಗಿ ಮಾತನಾಡಿದ್ರೆ ಅದು ಏನಕ್ಕೆ ಅನ್ನುವಂಥದ್ದು ಒಂದು ಕಾರಣ ಇದೆ ಕುತೂಹಲ ಇದೆ ಯಾಕಂತಂದ್ರೆ ಇತ್ತೀಚೆಗೆ ಯತ್ನಾಳ್ ಅವರು ಒಂದು ಆರೋಪ ಮಾಡಿದ್ದಾರೆ ಸರ್ ಹೌದು ಇನ್ನು ಅಲ್ಪಸಂಖ್ಯಾತ ಇಲಾಖೆ ಅಂದ್ರೆ ಜಮೀರ್ ಅಹಮದ್ ಅವರ ಖಾತೆ ಅಡಿಯಲ್ಲಿ ಬರುವಂತಹ ಹ್ಯಾಬಿಟೇಟ್ ಕೇಂದ್ರ ಏನಿದೆ ಈ ಕೇಂದ್ರದ ಮೂಲಕ ಆರ್ನೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಅನ್ನುವಂತ ಆರೋಪ ಅಂದ್ರೆ ಈ ಕೇಂದ್ರದ ಅಡಿಯಲ್ಲಿ ಕೇವಲ ಎರಡು ಕೋಟಿ ರೂಪಾಯಿ ಮಾತ್ರ ಆ ಒಂದು ಕೇಂದ್ರ ಏನು ಕಾಮಾರಿಗಳನ್ನ ಕಾಮಗಾರಿ ಮಾಡಬಹುದು ಬಟ್ ಅದಕ್ಕಿಂತ ಹೆಚ್ಚಾಗಿ ಕಾಮಾರಿಗಳನ್ನ ತಗೊಂಡಿತ್ತು ಏನು ಅಂದನ ಬಿಡುಗಡೆ ಮಾಡ್ಕೊಂಡು ಕೆಲಸ ಮಾಡ್ಕೊಟ್ಟಿತ್ತು ಬಟ್ ಇದು ಇಲ್ಲಿ ಒಂದು ಆರ್ನೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಯತ್ನ ಆರೋಪ ಮಾಡಿದ್ರು ಹಂಗಾಗಿ ಬಹುಶಃ ಜಮೀರ್ ಅಹಮದ್ ಈ ಒಂದು ಭಾವನಾತ್ಮಕವಾಗಿ ಮಾತನಾಡಿದ್ರ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ ಸರ್ ಬಟ್ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಬಟ್ ಯಾರು ಸಚಿವರು ಯಾರು ಬದಲಾಗ್ತಾರೆ ಅಥವಾ ಯಾರ ಖಾತೆ ಬದಲಾವಣೆ ಬದಲಾವಣೆ ಆಗುತ್ತೆ ಅನ್ನೋ ಕುತೂಹಲ ಇದೆ ಬಟ್ ನೋಡ್ಬೇಕಾ ಸರ್ ಇದ್ರ ಬಗ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಆಮೇಲೆ ಇತ್ತೀಚೆಗೆ ನೀವು ಹೇಳುದು ಜಮೀನು ವಿಚಾರಕ್ಕೆ ಬರೋದಾದ್ರೆ ಇತ್ತೀಚೆಗೆ ಎಲ್ಲೂ ಕೂಡ ಅವ್ರು ಜಾಸ್ತಿ ಮಾತಾಡ್ತಾ ಇಲ್ಲ ಹೌದು ಅವಾಗೆಲ್ಲ ಎಲ್ ಬೇಕೋ ಅಲ್ಲಿ ಒಂದಿಷ್ಟು ಅವರು ಮಾತುಗಳನ್ನ ಹರಿ ಬಿಡ್ತಾ ಇದ್ರು ಒಂದಿಷ್ಟು ಸುದ್ದಿಗೆ ಗ್ರಾಸ ಆಗ್ಬಿಡ್ತಾ ಇತ್ತು ಏನೋ ಒಂದು ಹೇಳಿಕೆ ಕೊಟ್ಬಿಡೋರು ಸೊ ನೀವ್ ಹೇಳ್ದಂಗೆ ಎತ್ನಾಳ ಏನೋ ಒಂದು ಆರೋಪ ಮಾಡೋದು ಆರೋಪದ ಬಳಿಕ ಎಲ್ಲೂ ಕೂಡ ಅವ್ರು ಮಾತಾಡ್ತಿಲ್ಲ ಬಹುಶಃ ಆ ಕಾರಣಕ್ಕೆ ಅವ್ರು ಏನೋ ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಮತ್ತೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವ್ರು ಹೇಳ್ತಾರೆ ಇವತ್ತಿದ್ದವ್ರು ನಾಳೆ ಇರಲ್ಲ ಅನ್ನೋ ಅರ್ಥದಲ್ಲೂ ಕೂಡ ಮಾತಾಡ್ತಾರೆ ಯಾಕೆ ಮಾತಾಡಿದ್ರು ಗೊತ್ತಿಲ್ಲ ಬಹಳ ಎಲ್ಲಾದ್ರೂ ಒಂಚೂರು ಸೂಚನೆ ಸಿಕ್ಕಿರುತ್ತೆ ಹೈಕಮಾಂಡ್ ಇಂದೂ ಅಥವಾ ತಮ್ಮ ಪಕ್ಷದ ನಾಯಕರಿಂದ ಎಚ್ಚರಿಕೆಯನ್ನು ಕೊಟ್ಟಿರ್ಬೋದು ಮುಂದೆ ಕರೆಕ್ಟ್ ಆಗಿ ಮಾತಾಡ್ಬೋದು ಹಿಂಗಿಲ್ಲ ಅಂತ ಇರ್ಬೋದು ಕೊಟ್ಟಿರ್ಬೋದು ಬಟ್ ಇನ್ನೊಂದೇನಂದ್ರೆ ಸರ್ ಈ ಪಾದಯಾತ್ರೆ ವಿಚಾರ ಕೂಡ ಕುರಿತು ಹೈಕಮಾಂಡ್ ಜೊತೆ ಸಿಎಂ ಹಾಗೂ ಡಿ ಸಿ ಎಂ ಚರ್ಚೆ ಮಾಡ್ತಾರಂತೆ ಏಕೆಂತ ಅಂದ್ರೆ ಇಲ್ಲಿ ಎರಡು ಪಾದಯಾತ್ರೆ ನಡೀತಾರೆ ಮುಖ್ಯವಾಗಿ ಒಂದು ಬಿಜೆಪಿಯಲ್ಲಿ ಎರಡು ಬಣ ಎರಡು ಅದರಲ್ಲಿ ವಿಜೇಂದ್ರ ಅದು ಒಂದ್ ಕಡೆ ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಎತ್ನಾಲ್ಡ್ ಒಂದ್ ಕಡೆ ಬಟ್ ಏನಂದ್ರೆ ಈ ಒಂದು ಎತ್ನಾಳ್ ಒಂದ್ ಆರೋಪ ಮಾಡಿದ್ದಾರೆ ಇತ್ತೀಚೆಗೆ ಏನು ಅಂತ ಅಂದ್ರೆ ವಿಜೇಂದ್ರ ಪಾದಯಾತ್ರೆ ಮಾಡ್ತಿರೋದು ಡಿ ಕೆ ಶಿವಕುಮಾರ್ ಸಂಬಂಧ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡೋದಕ್ಕೆ ವಿಜೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾರೆ ಓಪನ್ ಹೌದು ಹಂಗಾಗಿ ಇದು ಕೂಡ ಈ ಬಗ್ಗೆ ಅಂದ್ರೆ ಇಲ್ಲಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಏನೋ ಒನ್ ಒನ್ ಬೈ ಒನ್ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಅಥವಾ ಡಿ ಕೆ ಶಿವಕುಮಾರ್ ಇಲ್ಲಿ ಆಗ ಏನ್ ಹೇಳ್ತಾರೆ ಅನ್ನುವಂತ ಕೂಡ ಕುತೂಹಲ ಆಗಿದೆ ಸರ್ ಈಗ ಖಂಡಿತ ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದಿಷ್ಟು ಯಾವುದೇ ಬೆಳವಣಿಗೆ ಆದರೂ ಇಮಿಡಿಯೇಟ್ಲಿ ಹೈಕಮಾಂಡ್ ಕರೆಯುತ್ತೆ ಅದ್ರ ಬಗ್ಗೆ ಗಂಭೀರವಾದಂತ ಚರ್ಚೆಗಳನ್ನ ನಡೆಸುತ್ತೆ ಈ ಪ್ರಕರಣದಲ್ಲೂ ಕೂಡ ಈ ವಿಚಾರದಲ್ಲೂ ಕೂಡ ಅವರು ಅದೇ ನಿಲುವನ್ನ ಇಟ್ಕೊಂಡು ಏನು ಚರ್ಚೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಒಟ್ಟು ಏನು ಈಗಿನ ಕಾಂಗ್ರೆಸ್ ಬೆಳವಣಿಗೆ ಇದೆ ಇದು ಸದ್ಯದ ಮಟ್ಟಿಗೆ ಗೋಪ್ಯವಾಗಿದೆ ಒಂದಂತೂ ನಿಜ ಯಾರ್ಯಾರು ಲೋಕಸಭೆಯಲ್ಲಿ ಯಾವ ಸಚಿವರು ಪರ್ಫಾರ್ಮೆನ್ಸ್ ಸರಿಯಾಗಿ ಆಗಿಲ್ಲೋ ಅವರಿಗಂತೂ ಒಂದಿಷ್ಟು ಬದಲಾವಣೆ ಆಗುವಂತ ಸಾಧ್ಯತೆಗಳು ಇರಬಹುದು ಅಂದ್ರೆ ಆ ಪಕ್ಷ ಶಾಸಕರೇ ಕೂಡ ಹೇಳ್ತಾ ಇದಾರೆ ಒಂದಿಷ್ಟು ರೆಬಲ್ ಶಾಸಕರಿದ್ದಾರೆ ಆ ಶಾಸಕರಿಗೂ ಏನಾದ್ರು ಮಾಹ್ ಮನೆ ಹಾಕ್ಬೋದ ಗೊತ್ತಿಲ್ಲ ಹೈಕಮಾಂಡ್ ಮೇಲೆ ಈ ನಿರ್ಧಾರ ನಿಂತಿದೆ ಖಂಡಿತ ಸರ್ ಏನಂತಂದ್ರೆ ಈ ಸಿಎಂ ಹಾಗೂ ಡಿ ಸಿ ಎಂ ಏನಂದ್ರೆ ಈಗ ಹೈಕಮಾಂಡ್ ಮೀಟಿಂಗ್ ಮುಗುಸಿ ಬಂದ ನಂತರ ದೆಹಲಿಯ ಕರ್ನಾಟಕ ಭವನ ಮುಂದೆ ಒಂದು ಪ್ರೆಸ್ ಮೀಟ್ ಮಾಡುವ ಸಾಧ್ಯತೆ ಇದೆ ಆ ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳ್ತಾರೆ ಏನಿಲ್ಲ ಅಥವಾ ಬೆಂಗಳೂರಿಗೆ ಬಂದ ನಂತರ ಮೀಡಿಯಾ ಬ್ರೀಫ್ ಮಾಡಿದಾಗ ಗೊತ್ತಾಗುತ್ತೆ ಅಲ್ಲಿ ಏನಾಯ್ತು ಅಸಲಿ ಕಥೆ ಅನ್ನುವಂತದ್ದು ಗೊತ್ತಾಗುತ್ತೆ ಈಗ ಅಲ್ಲಿ ತನಕ ಅಂತ ಕಂತಗಳು ಇರುತ್ತೆ ಬಟ್ ಒಂದಂದ್ರೆ ಸತ್ಯ ಸರ್ ಈ ಸಚಿವರ ವಿರುದ್ಧ ಒಂದಿಷ್ಟು ಶಾಸಕರ ರೆಬೆಲ್ ಆಗಿರೋ ಸತ್ಯ ಅದ್ರ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾ ಸತ್ಯ ಹಾಗಾಗಿ ಈ ಮೀಟಿಂಗ್ ಅಲ್ಲಿ ಏನ್ ಮಹತ್ವದ ಬದಲಾವಣೆ ಆಗಿದೆ ಏನ್ ಮಾತುಕತೆ ಆಗಿರುವ ಆಗಿದೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿರುವಂತದ್ದು ಒಟ್ಟಿನಲ್ಲಿ ವೀಕ್ಷಕರ ನಿಮಗೆ ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಕೂಡ ಗೊತ್ತಾಗಿದೆ ಹಾಗಾಗಿ ಸಚಿವರ ಬದಲಾವಣೆ ಆಗ್ಬೇಕಾ ಅಥವಾ ಬೇಡ ಅಥವಾ ಹಾಗಾದ್ರೆ ನಿಮ್ಮ ಪ್ರಕಾರ ಯಾರಿಗೆ ಸಚಿವ ಸ್ಥಾನ ಸಿಗ್ಬೇಕು ಹಾಗೆ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಯಾರು ರಿಪ್ಲೇಸ್ ಆಗ್ಬೇಕು ಈ ಕುರಿತು ಕಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ